ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂಡ್ ತುಂಬಾ ಖುಷಿ ಅನಿಸ್ತಾ ಇದೆ. ಒಂದು ಸ್ಪೆಷಲ್ ನ್ಯೂಸ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನೆ ಗೊತ್ತು, ಇಂಡಿಯಾದಲ್ಲಿ ತುಂಬಾ ಬ್ಯುಸಿ ರುಟೀನ್ ನಡೀತಾ ಇರುತ್ತೆ ನಂದು. ಅದರಲ್ಲಿ ನಾನು ವಿಡಿಯೋಸ್ನೆಲ್ಲ ಶೂಟ್ ಮಾಡ್ಕೋಬೇಕು. ಅದರಲ್ಲಿ ನಾನು ಕೆಲವೊಂದು ನನಗೆ ತುಂಬಾ ಸ್ಪೆಷಲ್ ಆಗುವಂಥ ಮೂಮೆಂಟ್ಸ್ನ ನಾನು ವಿಡಿಯೋಸ್ನ ಖಂಡಿತ ಶೂಟ್ ಮಾಡೇ ಮಾಡ್ತೀನಿ ನಿಮ್ಮ ಮುಂದೆ ಅಪ್ಡೇಟ್ ಮಾಡೋದಕ್ಕೆ. ನೀವಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೇರ್. ನಾನು ಸ್ವಲ್ಪ ದಿನ ಬ್ಯಾಂಗ್ಳೂರಿಂದ ವಿಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ತುಂಬಾ ಬಿಸಿಲು ನೋಡಿ, ಎಷ್ಟು ಬಿಸಿಲಿದೆ ಗೊತ್ತಾ? ಆಲ್ರೆಡಿ ಫುಲ್ಲು ಶುರುವಾಗ್ಬಿಟ್ಟಿದೆ ಬಿಸಿಲು. ಇಡೀ ಮನೆಯಲ್ಲೇ ಇರೋದಕ್ಕಾಗಲ್ಲ ಆ ಥರ ಅನಿಸ್ತಾ ಇದೆ. ಪ್ರಿಷಾ ಮಲಗಿದ್ದಾಳೆ, ಕೆಲವೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂಡ್ ಏನು ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಈ ಒಂದು ಲುಕ್ ಯಾವ ಥರ ಕ್ರಿಯೇಟ್ ಆಯಿತು, ಹಾಗೆ ಈ ನೈಲರ್ ಡಿಸೈನ್ನ ಯಾಕೆ ಚೂಸ್ ಮಾಡಿದೆ ಅಂಡ್ ಎಷ್ಟೊತ್ತು ಟೈಮ್ ಹಿಡಿತು, ಇದ್ರದ್ದು ಪ್ರೈಸ್ ಎಲ್ಲ ಯಾವ ಥರ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ಫಸ್ಟ್ ಆಗಿ ನೋಡ್ಕೊಂಡು ಬನ್ನಿ ಅಂಡ್ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾನಿವತ್ತು ಹೇರ್ ಸರ್ವಿಸ್ ಮಾಡಿಸ್ತಾ ಇರೋದು ಎಸ್ಆರ್ಘಟ್ಟ ಮೇನ್ ರೋಡಲ್ಲಿರೋ ಸ್ಪಿನ್ ಸಲೂನಲ್ಲಿ. ನಾನು ಮುಂಚೆಯಿಂದ ಕೂಡ ಇಲ್ಲೇ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಇವನ್ ಇಯರ್ಸಿಂದ ಬಂದಾಗ ನಾನು ಇಲ್ಲೇ ನನ್ನ ಹೇರ್ ಕಲರಿಂಗ್ ಆಗಿರ್ಬೋದು, ನನ್ನ ಒಂದು ಮೇನ್ ಸ್ಕಿನ್ ರುಟೀನ್ನ ಇಲ್ಲೇ ಮಾಡಿಸ್ತಾ ಇದ್ದೆ. ಸೊ ಇವತ್ತು ನಾನು ನನ್ನ ಕಲರಿಂಗ್ ಮಾಡಿಸ್ಕೊಳೋದಕ್ಕೆ ಬಂದಿದ್ದೀನಿ ಅಲ್ವಾ. ನಾನು ಆಲ್ರೆಡಿ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ತೋರಿಸಿದ್ದೀನಿ, ನಾನು ಗೂಗಲಲ್ಲೆಲ್ಲ ಚೆಕ್ ಮಾಡಿ ಈ ಸಲ ಯಾವುದನ್ನು ಟ್ರೈ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ನನ್ನ ಹಳೆ ಕಲರ್ ಕೂಡ ಇದೆ, ನೀವು ನೋಡ್ಬೋದು, ಆಲ್ರೆಡಿ ಶೇಡ್ ಕಾಣ್ತಾ ಇದೆ. ಆ್ಯಂಡ್ ಟಾಪ್ ಆಫ್ ಇಟ್ ನಾನು ಇನ್ನು ಬೇರೆ ಡಾರ್ಕ್ ಕಲರ್ ಮತ್ತು ಇನ್ನೊಂದು ಲೈಟ್ ಕಲರ್ನ ಮಿಕ್ಸ್ ಮಾಡಿ ಆ ಥರ ಮಾಡಿಸ್ಕೊತಾ ಇದ್ದೀನಿ. ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಒಂಥರ ಹನಿ ಥರ, ಲೈಟ್ ಹನಿ ಥರ ಕಲರ್ ಆ್ಯಂಡ್ ಜೊತೆಗೆ ಬ್ರೌನ್ ಕಲರ್ ಆ ಥರ ನೋಡೋಣ ಯಾವ ಥರ ಬರುತ್ತೆ ಅಂತ. ಇದನ್ನು ಮಾಡಿಸ್ಕೋಬೇಕು ಅಂದರೆ 6 to 7 hours ಅಂತೂ ಡೆಡಿಕೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಲೂನ್ ಕೂಡ ಬ್ಯುಸಿ ಇರುತ್ತೆ ಅಲ್ವಾ, ಆ ಒಂದು ರೂಟೀನಲ್ಲಿ ಪರ್ಟಿಕ್ಯುಲರಾಗಿ ಮಾಡಬೇಕಾಗುತ್ತೆ. ನನಗೆ ಮಾಡ್ತಿರೋದು ಆನಂದ್ ಅಂತ ಅವ್ರ ಹೆಸರು, ಆನಂದ್ ಮತ್ತು ನವೀನ್ ಅವ್ರ ಹತ್ರನೇ ನಾನು ಮಾಡಿಸೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಔಟ್ಪುಟ್ ಕೊಡ್ತಾರೆ. ಆ್ಯಂಡ್ ನೀವು ಕೂಡ ಮಾಡಿಸ್ಕೋಬೇಕು ಅಂದರೆ ಅವ್ರನ್ನ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಸಲೂನ್ ಹೋದಾಗ ಕೇಳಿದರೆ ಈವನ್ ಅವ್ರು ನಿಮಗೆ ಒಳ್ಳೊಳ್ಳೆ ಲುಕ್ ಕೂಡ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಕೂದಲು ಯಾವ ಥರ ಇರುತ್ತೋ ಆ ಮುಖಾಂತರ ನಿಮಗೆ ಸಜೆಷನ್ ಕೊಡ್ತಾರೆ. ಸೊ ಫೈನಲಾಗಿ ತುಂಬ ಅವರ್ಸ್ ವೆಯ್ಟ್ ಮಾಡಿದ್ದೆ ಆದಮೇಲೆ ನನ್ನ ಹೇರ್ ವಾಶ್ ಆಯಿತು. ಆ್ಯಂಡ್ ಯುಗಾದಿ ಹಬ್ಬದ ಟೈಮಲ್ಲಿ ನಾನು ಹೋಗಿದ್ದರಿಂದ ಸ್ವಲ್ಪ ಹಿಂದಿನ ದಿನ ಫುಲ್ಲು ಕ್ರೌಡ್ ಕೂಡ ಆಗ್ತಾಯಿತ್ತು ಈವ್ನಿಂಗ್ ಟೈಮು. ಸೊ ಇವಾಗ ನನ್ನ ಹೇರ್ ವಾಶ್ ಆಗಿದೆ, ಕೂದಲು ಎಲ್ಲ ನೀಟಾಗಿದೆ, ಕಲರಿಂಗ್ ನಿಮಗೆ ಫುಲ್ ಡ್ರೈ ಆದಮೇಲೆ ಗೊತ್ತಾಗುತ್ತೆ. ನಾನು ಮೇನಾಗಿ ಈ ಒಂದು ಲುಕ್ನ ಚೇಂಜ್ ಮಾಡಬೇಕು ಅಂತ ಇದ್ದಿದ್ದು, ಫುಲ್ ಸ್ಟ್ರೈಟ್ ಆಗಿತ್ತಲ್ವ ನನ್ನ ಕೂದಲು, ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಮಾಡಿಸಿದೆ. ಬಟ್ ನನಗೆ ಏನಾದರೂ ನನ್ನ ಲುಕ್ ಚೇಂಜ್ ಆಗಬೇಕು ಅಂದರೆ ಹೇರ್ ಕಟ್ ಏನಾದರೂ ಮಾಡಿಸೋಣ ಅಂತಲೇ ಮೇನಾಗಿ ನಾನು ಬಂದಿದ್ದು. ಹೇರ್ ಕಟ್ ಬಂದು ನಾನು ಮುಂದೆ ಲೇಯರ್ ಮಾಡಿಸಿದ್ದೀನಿ, ಹಾಗೆ ಹಿಂದೆ ಸ್ವಲ್ಪ ಅಷ್ಟೇ ಸ್ಟೆಪ್ ಕೊಡಿಸಿದ್ದೀನಿ. ಬಿಕಾಸ್ ನನಗೆ ಆಲ್ರೆಡಿ ಕೂದಲು ಶಾರ್ಟ್ ಇದ್ದಿದ್ದರಿಂದ ಇನ್ನೂ ಕೂಡ ಶಾರ್ಟ್ ಆಗಬಾರ್ದು ಅಂತೇಳಿ ಸ್ವಲ್ಪ ಅಷ್ಟೇ ಸ್ಟೆಪ್ ಬರೋ ಥರ ಹೇಳಿದ್ದೆ. ನಾನು ಅವ್ರಿಗೇನೋ ಆಪ್ಷನ್ ಬಿಟ್ಟೆ, ಸೊ ಅವರು ನನಗೆ ಚೆನ್ನಾಗಿ ನೀಟಾಗಿ ಬರೋ ಥರ ಮಾಡಿಕೊಟ್ರು. ಆ್ಯಂಡ್ ಫೈನಲ್ ರಿಸಲ್ಟ್ ನೀವೇ ನೋಡುವಂತ್ರಿ ಯಾವ ಥರ ಇರುತ್ತೆ ಅಂತ. ಈ ಒಂದು ಸರ್ವಿಸ್ಗೆ ನಾನು 4,500 ಆ್ಯಂಡ್ ಪ್ಲಸ್ GST ಪೇ ಮಾಡಿದ್ದೀನಿ. ನಿಮ್ಮ ಹೇರ್ ಲೆಂತ್ ಮೇಲೆ, ನಿಮ್ಮ ಒಂದು ಯಾವ ಥರ ರೆಫ್ರೆನ್ಸ್ ತೋರಿಸ್ತಿರೋ ಅದ್ರ ಮೇಲೆ ಚಾರ್ಜಸ್ ಡಿಪೆಂಡ್ ಆಗುತ್ತೆ. ನೀವು ಡೈರೆಕ್ಟಾಗಿ ಸಲೂನ್ ಸ್ಪಿನ್ ಸಲೂನ್ ಎಲ್ಲಿರುತ್ತೋ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು. ನೀವು ನೋಡ್ಬೋದು ಯಾವ ಥರ ಎಲ್ಲ ಕಾಣ್ತಾ ಇದೆ, ಶೇಡ್ ಯಾವ ಥರ ಕಾಣ್ತಾ ಇದೆ ಅಂತ. ನನಗಂತೂ ತುಂಬ ತುಂಬಾ ಖುಷಿ ಆಯಿತು ನೋಡಿ ಫೈನಲ್ ರಿಸಲ್ಟ್ ಯಾವ ಥರ ಇದೆ ಅಂತ. ಐಮ್ ಸೋ ಹ್ಯಾಪಿ, ಬ್ಯೂಟಿಫುಲ್ಲಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇವನ್ ಈ ಒಂದು ಲುಕ್ ಚಂದಗೂ ತುಂಬಾ ಇಷ್ಟ ಆಯಿತು. ಇಟ್ಸ್ ನಾಟ್ ತುಂಬ ಬೋಲ್ಡ್ ಅಲ್ಲ, ಒಂಥರ ಕ್ಲಾಸಿಯಾಗಿ ತುಂಬಾ ಡೀಸೆಂಟ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಯಾ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.
ಹಾಗೆ ನಾನು ಯಾವಾಗ್ಲೂ ನೇಲ್ ಪಾಲಿಶ್, ಜೆಲ್ ನೈಲ್ ಪಾಲಿಶ್ ಈ ಥರ ಎಲ್ಲ ಟ್ರೈ ಮಾಡಿದ್ದೀನಿ, ಬಟ್ ಈ ಸಲ ನೇಲ್ ಆರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೇಲ್ ಸ್ವಲ್ಪ ಆರ್ಟಿಫಿಷಿಯಲ್ ನೈಲ್ಸ್ನ ಹಾಕ್ಸಿ ಆ ಥರ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾವ ಥರ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಪ್ರೋಸೆಸ್ ನೋಡೋಣ. ನನಗೆ ಹೇರ್ ಕಲರಿಂಗ್ ಹಚ್ಚಬೇಕಾದ್ರೇ, ಕಲರ್ ಅಪ್ಲೈ ಮಾಡಬೇಕಾದ್ರೇ ನನಗೆ ನೇಲ್ ಆರ್ಟಿಗೆ ಕೂಡ ಕರ್ಕೊಂಡೋಗಿದ್ರು, ಸೊ ಟೈಮ್ ಸೇವ್ ಆಗುತ್ತೆ ಅಂತ. ಯಾಕಂದರೆ ಪ್ರಿಷನ್ನ ಬಿಟ್ಟು ಬಂದಿದ್ದೀನಿ ಅಲ್ವಾ, ಹಾಗಾಗಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಬೇಬಿ ಇರೋದ್ರಿಂದ ತುಂಬ ಲಾಂಗ್ ಇರೋದಕ್ಕಾಗಲ್ಲ ಅಂತ, ಸೊ ಅದೇ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಟೈಮ್ನ ಸೇವ್ ಮಾಡೋದಕ್ಕೆ ನನಗೆ ಈ ರೀತಿಯಾಗಿ ಸೊ ಎರಡೂ ಪ್ರೋಸೆಸ್ನ ಒಟ್ಟಿಗೆ ಮಾಡೋದಕ್ಕೆ ಶುರು ಮಾಡಿದರು. ಲಾಸ್ಟ್ ಟೈಮ್ ನಾನು ಗೋಲ್ಡ್ ಹಾಕ್ಸಿದ್ದೆ, ಗೋಲ್ಡ್ ಮತ್ತು ಲೈಟ್ ಗೋಲ್ಡ್ ಮತ್ತು ಮೇಲ್ಗಡೆ ಗ್ಲಿಟರ್ ಗೋಲ್ಡ್ ಹಾಕ್ಸಿದ್ದೆ. ಸೊ ಇವತ್ತು ನಾನು ನೇಲ್ನ ಎಕ್ಸ್ಟೆಂಡ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರೋಸೆಸ್ಸು ನನಗೆ ಫಸ್ಟ್ ಟೈಮು ಆನೆಸ್ಟಾಗಿ ಮಾಡಿಸ್ತಾ ಇರೋದು. ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಆ್ಯಂಡ್ ಇದನ್ನು ನೀವು ಮಾಡಿಸ್ಕೋಬೇಕಾ ಬೇಡವಾ ಅಂತ ಒಂದು ನನ್ನ ಒಂದು ಒಪಿನಿಯನ್ನ ನಿಮ್ಮ ಜೊತೆ ಆನೆಸ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ಸ್ವಲ್ಪ ಲೇಟಾಗಿ ಎಡಿಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಸ್ಟಾರ್ಟಿಂಗ್ ಅವರು ನನ್ನ ನೇಲ್ನ ಪ್ರೆಪ್ ಮಾಡೋದಕ್ಕೆ ಶುರು ಮಾಡಿದರು, ನೀಟಾಗಿ ಎಲ್ಲ ನೇಲ್ ಪಾಲಿಶ್ನೆಲ್ಲ ರಿಮೂವ್ ಮಾಡಿದರು, ಹಾಗೆ ನೇಲ್ಸ್ನ ಕಟ್ ಮಾಡಿದರು. ಯಾಕೆಂದರೆ ಆರ್ಟಿಫಿಷಿಯಲ್ ನೇಲ್ಸ್ನ ಆ್ಯಡ್ ಮಾಡ್ತಾರಲ್ಲ, ಹಾಗಾಗಿ ಅದನ್ನೆಲ್ಲ ಎಕ್ಸ್ಟ್ರಾ ನೇಲ್ ಬೆಳೆದಿರೋನ್ನೆಲ್ಲ ನೀಟಾಗಿ ಕಟ್ ಮಾಡಿದರು, ಪ್ರೈಮರ್ ಅಪ್ಲೈ ಮಾಡಿದರು. ಸೊ ಈ ಥರ ಎಷ್ಟೊಂದು ಪ್ರೋಸೆಸ್ ಇತ್ತು. ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ 2 hours ಟೈಮ್ ಬೇಕಾಯಿತು ಅವರಿಗೆ. ಹಾಗೆ ನನಗೆ ಯಾವ ಕಲರ್ ಬೇಕು ಅಂತೆಲ್ಲ ನಾನು ಅವರಿಗೆ ಕೇಳ್ತಾ ಇದ್ದೆ. ಆ್ಯಂಡ್ ಗ್ಲಿಟರ್ಸ್ ಆಗಿರ್ಬೋದು, ನಾನು ಕೇಳೋದು ಎಷ್ಟೊಂದು ಅವ್ರ ಹತ್ರ ಅವೈಲಬಲ್ ಇರಲಿಲ್ಲ, ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಸೊ ಆದಷ್ಟು ಅವ್ರ ಹತ್ರ ಇರೋದ್ರಲ್ಲೇ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಕ್ರೋಮ್ ಹಾಕ್ಸೋಣ ಅಂತ ಅಂದ್ಕೊಂಡೆ, ಹಾಗೆ ಸಮ್ ಸ್ಟೋನ್ಸ್ ಜೊತೆಗೆ ಒಂಥರ ಎಲ್ಲ ಔಟ್ಫಿಟ್ಟಿಗೂ ಮ್ಯಾಚ್ ಆಗೋ ರೀತಿಯಲ್ಲಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇದು ಬಂದು ಬ್ಲೂ ಸ್ಕೈ ಅಂತ ನೇಲ್ಸ್, ಆರ್ಟಿಫಿಷಿಯಲ್ ನೈಲ್ಸ್, ಇದು ಒಳ್ಳೆ ಕ್ವಾಲಿಟಿದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಇದ್ದರು. ಸೊ ಇದರಲ್ಲಿ ಅವರು ನನಗೆ ಸೂಟ್ ಆಗೋ ಥರ ಲೆಂತ್ ಎಲ್ಲನೂ ಆಮೇಲೆ ಕಟ್ ಮಾಡ್ತಾರೆ, ಬಟ್ ನನ್ನ ಬೆರಳಿಗೆ ನೀಟಾಗಿ ಅದು ಸೆಟ್ ಆಗೋ ಥರ ಎಲ್ಲನೂ ನೋಡ್ತಾ ಇದ್ದರು. ಅದರಲ್ಲಿ 2 types ಇರುತ್ತೆ, ಒಂದು ಜಸ್ಟ್ ಪ್ಲಾಸ್ಟಿಕ್ ಬರುತ್ತೆ, ಇನ್ನೊಂದು ಈ ಥರ ಜೆಲ್ಲಲ್ಲಿ ಮಾಡಿರ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸ್ಟಾಫ್. ಅವಳು ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು ನನಗೆ. ನಾನು ಹೇಳಿದೆ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಹೌ ಇಟ್ ವರ್ಕ್ಸ್ ಅಂತ, ಆ ಥರ ಎಲ್ಲ ಕೇಳ್ತಾ ಇದ್ದೆ, ಕೆಲವೊಂದು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೆ. ಸೊ ಈ ಥರ ಒಂದು ಜೆಲ್ಲಲ್ಲಿ ಮಾಡಿರ್ತಾರೆ, ತುಂಬ ಕ್ವಾಲಿಟಿದು, ಒಂದು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ದರು. ಸೊ ಫೈನಲಾಗಿ ಇದೆಲ್ಲ ಆದಮೇಲೆ ನನ್ನ ಒಪಿನಿಯನ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಅವರು ನೇಲ್ ಕಟ್ ಎಲ್ಲ ಆದಮೇಲೆ ನಮ್ಮ ರಿಯಲ್ ನೇಲ್ನ ಟ್ರಿಮ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಇನ್ನೊಂದು ನೇಲ್ನ ಗಮ್ ಮಾಡೋದಕ್ಕಿಂತ ಮುಂಚೆ ಆರ್ಟಿಫಿಷಿಯಲ್ ಒನ್ನ. ಸೊ ಅಲ್ಲಿ ನನಗೆ ಯಾಕೋ ಇಟ್ಸ್ ನಾಟ್ ಗುಡ್ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಟ್ರಿಮ್ ಮಾಡಿದ ನಂತರ ಮೇಕಪ್ ಬ್ರಷಲ್ಲಿ ಬಫ್ ಮಾಡಿಕೊಂಡು, ಹಾಗೆ ನನ್ನ ಒಂದು ಉಗುರೇನಿದೆ ಆ ಸೈಜ್ಗೆ ಆರ್ಟಿಫಿಷಿಯಲ್ ನೈಲ್ ಬಾಕ್ಸಲ್ಲಿರೋ ಒಂದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಎಲ್ಲ ಪೇರ್ಸ್ನ ರೆಡಿ ಮಾಡ್ಕೊತಾ ಇದ್ದಾರೆ ಅವರು. ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಮತ್ತೆ ವೈಪ್ ಮಾಡ್ತಾ ಇದ್ದಾರೆ, ನೀಟಾಗಿ ಸಾಫ್ಟಾಗಿ ವೈಪ್ ಮಾಡ್ಕೊತಾ ಇದ್ದಾರೆ. ಅವ್ರ ಹತ್ರ ಪ್ರಾಡಕ್ಟ್ ಇತ್ತು, ತುಂಬಾ ಪ್ರೈಮರ್ ಆಗಿರ್ಬೋದು, ಬೇಸ್ ಕೋಟ್, ಟಾಪ್ ಕೋಟ್ ಎಲ್ಲನೂ ಅಪ್ಲೈ ಮಾಡ್ತಾಯಿದ್ರು. ತುಂಬ ಜಾಸ್ತಿನೇ ಪ್ರೋಸೆಸ್ ಇತ್ತು, ನೀವು ನೋಡ್ಬೋದು 2 hours ಕುತ್ಕೊಂಡು ಮಾಡಿಸ್ಕೊಂಡಿದ್ದೀನಿ ಇದನ್ನು. ಯಾವ ಥರ ಇರುತ್ತೆ ಅನ್ನೋದು ಹಾಗೆ ಟ್ರೈ ಮಾಡೋಣ ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು. ಫೈನಲಿ ಐ ಟ್ರೈಡ್. ನೀವು ನೋಡಿರ್ಬೋದು ನಾನು ಆರ್ಟಿಫಿಷಿಯಲ್ ನೈಲ್ಸ್ನ ಮುಂಚೆ ಎಲ್ಲ ಹಾಕ್ಕೊಂಡಿದ್ದೀನಿ, ಬಟ್ ಇದು ರಿಯಲಾಗಿ ನಾನು ಸಲೂನಲ್ಲಿ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು.
ಅವರು ಗ್ಲೂ ಅಪ್ಲೈ ಮಾಡ್ತಾಯಿದ್ರು, ಮತ್ತು ನೆಲ್ಸ್ಗೂ ಕೂಡ ಗ್ಲೂ ಅಪ್ಲೈ ಮಾಡ್ತಾಯಿದ್ರು, ಹಾಗೆ ಸ್ಟಿಕ್ ಮಾಡ್ತಾಯಿದ್ರು, ಮೇಲ್ಗಡೆ ಯು ವಿ ಲೈಟ್ನ ಹಿಡಿತಾಯಿದ್ರು, ಈ ಥರ ಅದನ್ನು ಸ್ಟ್ರಾಂಗಾಗಿ ಟೈಟಾಗಿ ಗಮ್ ಮಾಡ್ತಾ ಹೋಗ್ತಾಯಿದ್ರು. ಇದೇ ಥರನೇ ಎಲ್ಲ ಬೆರಳುಗಳಿಗೆ ಗಮ್ ಮಾಡಿದಾದಮೇಲೆ ಮತ್ತೆ ನಾನು ಯು ವಿ ಲೈಟ್ ಕೆಳಗಡೆ ಫುಲ್ಲು ಅದನ್ನು ಇಟ್ಬಿಟ್ಟು ಡ್ರೈ ಮಾಡಬೇಕಿತ್ತು. ಸೆನ್ಸ್ ಇರುತ್ತೆ, ಅದನ್ನೇ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೋಡಿ, ಈ ಥರ ಆಗಿದೆ. ಸೊ ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಲೆಂತಿಗೆ ಅವರು ಕಟ್ ಮಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ಕಟ್ ಮಾಡಿಸ್ಕೋಬೋದು. ನಾನು ಸ್ವಲ್ಪ ಲೆಂತಿಯಾಗೇ ಇಡಿಸ್ಕೊಂಡಿದ್ದೀನಿ. ನೀವು ಅನ್ಕೋಬೋದು ಪ್ರಿಷಾ ಇದ್ದಾಳೆ ಇಷ್ಟು ಲೆಂತ್ ನೇಲ್ ಓಕೆನಾ ಯಾಕೆ ಅಂತ ನೀವು ಅನ್ಕೋಬೋದು. ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಮ್ಯಾನೇಜ್ ಆಗುತ್ತೆ ಅಂತ. ನಂಗೆ ಆಗಲಿಲ್ಲ ಅಂದರೆ ಇದನ್ನು ರಿಮೂವ್ ಮಾಡಿಸ್ಕೊಳೋದಕ್ಕೂ ನಾನು ಇಲ್ಲೇ ಬರಬೇಕಾಗುತ್ತೆ. ಆ್ಯಂಡ್ ನನ್ನ ಬರ್ತ್ಡೇ ಕೂಡ ಇದೆ, ನನ್ನ ಸ್ಪೆಷಲ್ ಡೇ. ಸೊ ಹಾಗಾಗಿ ಸ್ವಲ್ಪ ನನಗೆ ಅಂತ ಪ್ಯಾಂಪರ್ ಮಾಡ್ಕೊಳೋಣ ಅಂತ ಈ ಥರ ಜಸ್ಟ್ ಹಾಗೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದನ್ನು ಎಲ್ಲ ಗ್ಲೂ ಮಾಡಿದಾದಮೇಲೆ ಮತ್ತೆ ಅದನ್ನು ಟ್ರಿಮ್ ಮಾಡೋದಕ್ಕೆ ಶುರು ಮಾಡಿದರು. ತುಂಬಾ ಪ್ರೊಸೀಜರ್ ಇತ್ತು ಇದು, ಒನ್ ಬೈ ಒನ್ ಒಂದೊಂದೇ ಸ್ಟೆಪ್ನ ಫಾಲೋ ಮಾಡ್ತಾಯಿದ್ರು. ಸೊ ನಾನು ಇನ್ನೂ ಚಿಕ್ಕದಾಗೂ ಮಾಡಿಸ್ಬೋದಿತ್ತು, ಬಟ್ ನಾನು ಅಂದ್ಕೊಂಡೆ ಓಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಅಂತ ಹೇಳಿಬಿಟ್ಟು ಮೀಡಿಯಮ್ ಲೆಂತಲ್ಲೇ ಅದೇ ಥರನೇ ಇಡಿಸ್ಕೊಂಡೆ ನಾನು. ಸೊ ಅದಾದಮೇಲೆ ಅವರು ನನಗೆ ನೇಲ್ ಶೇಪ್ ಯಾವ ಥರ ಬೇಕೋ ಆ ಥರ ಒಂದು ಶೇಪ್ನ ತೋರಿಸಿದೆ. ಅದೇ ರೀತಿಯಲ್ಲಿ ಅವರು ನೇಲ್ನ ಪಫ್ ಮಾಡಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಯಾರೆಲ್ಲ ಮಾಡಿಸ್ಬೇಕು ಅಂತ ಇದ್ದೀರೋ ಈ ವಿಡಿಯೋ ಖಂಡಿತ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ನಿಮಗೋಸ್ಕರ ಅಂತಲೇ ನಾನು ಫುಲ್ ಕಂಪ್ಲೀಟಾಗಿ ಎಲ್ಲ ಕೂಡ ಶೂಟ್ ಮಾಡಿದ್ದೀನಿ. ಪ್ರೊಸೀಜರ್ ಯಾವ ಥರ ಆಗುತ್ತೆ ಇದು, ಪ್ರೊಸೆಸ್ ಯಾವ ಥರ ಎಲ್ಲ ವರ್ಕ್ ಆಗ್ತಾಯಿದೆ ಅಂತ ಫುಲ್ಲು ನಾನು ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತಲ್ವ ಯಾವ ಥರ ಇರುತ್ತೆ ಅಂತ. ಇದು ಬಂದು ಬೇಸ್ ಕೋಟ್ ಆಗ್ತಾ ಇದ್ದಾರೆ ಇವಾಗ. ನೆಕ್ಸ್ಟು ನೇಲ್ ಪಾಲಿಷ್ನ ಅಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಅಂದ್ಕೊತೀವಿ ಎಷ್ಟೊಂದು ಜನ ನೇಲ್ ಆರ್ಟ್ ಮಾಡಿಸ್ಕೊಂಡಿರ್ತಾರೆ, ಅವ್ರ ಕೈ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ನೋಡೋದಕ್ಕೆ, ವಾವ್ ಓಕೆ ಇವ್ರು ನೇಲ್ ಆರ್ಟ್ ಮಾಡಿಸ್ಕೊಂಡಿದ್ದಾರೆ ಆ್ಯಂಡ್ ಎಕ್ಸ್ಪೆನ್ಸಿವ್ ಇರುತ್ತೆ ಅದು ಇದು ಅಂತೆಲ್ಲ ನಾವು ಥಿಂಕ್ ಮಾಡ್ತೀವಿ. ಬಟ್ ಆದರೆ ಇದನ್ನು ಮೇಂಟೈನ್ ಮಾಡೋದಕ್ಕೂ ತುಂಬ ಡಿಫಿಕಲ್ಟ್ ಇದೆ. ನನಗಂತೂ ಒಂದು 5-6 ಡೇಸ್ ಬೆರಳುಗಳು ತುಂಬಾ ನೋವ್ತಾ ಇತ್ತು. ನನಗೆ ನೈಲ್ಸ್ ಅಂತೂ ತುಂಬಾ ಒಂಥರ ಸ್ಟ್ರೆಸ್ ಆಗ್ತಾಯಿತ್ತು. ನನಗೆ ನೇಲ್ ಆರ್ಟ್ ಮಾಡಿಸ್ಕೋಬೇಕಾದ್ರೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಆಮೇಲೆ ಮನೆಗೆ ಬಂದಾದಮೇಲೆ ಒಂದು 5 ಡೇಸ್ ಅಂತೂ ನನಗೆ ಯಾಕಾದರೂ ಮಾಡಿಸ್ಕೊಂಡು ತುಂಬಾ ಕಷ್ಟ ಅನಿಸ್ತಾ ಇತ್ತು. ಬಿಕಾಸ್ ಎಷ್ಟೊಂದು ಥಿಂಗ್ಸ್ನ ನಾವು ಓಪನ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಒಂಥರ ಅದನ್ನು ಕಂಫರ್ಟ್ ಆಗಲ್ಲ, ಹಾಗೆ ಪೇನ್ ಆಗ್ತಾಯಿರುತ್ತೆ, ತುಂಬ ಸ್ಟ್ರೆಸ್ ಆಗ್ತಾಯಿರುತ್ತೆ. ಆಬ್ವಿಯಸ್ಲಿ ಅದು ನೇಲ್ಗೆ ಟೈಟಾಗಿ ಅಂಟ್ಕೊಂಡಿರುತ್ತೆ, ಏನಾದ್ರು ಅಪ್ಪಿತಪ್ಪಿ ಆದರೆ ರಿಯಲ್ ನೇಲೇ ಕಿತ್ಕೊಂಬರುತ್ತೆ ಅಂತ ಅವರೇ ಹೇಳ್ತಾಯಿದ್ರು. ಸೊ ಹಾಗಾಗಿ ಹೇಗಪ್ಪ ಮೇಂಟೈನ್ ಮಾಡೋದು ಯಾಕಾದರೂ ಮಾಡಿಸ್ಕೊಂಡು ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಓಕೆ ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನನ್ನ ಒಂದು ಒಪಿನಿಯನ್ ಕೇಳಿದರೆ ನಾನು ಡೆಫಿನೆಟ್ಲಿ ನಾನು ಮಾಡಿಸೋದಕ್ಕೆ ಹೋಗಲ್ಲ. ಸೊ ಇಟ್ಸ್ ಮೈ ರಿಯಲ್ ಒಪಿನಿಯನ್ ಆ್ಯಕ್ಚುಲಿ. ಸೊ ಮಾಡಿಸ್ಬಾರ್ದು ಅಂತಲೇ ಅಂದ್ಕೊಂಡೆ. ನೀವು ನೋಡಿ ನಾನು ಯಾವ ಕಲರ್ ಹೇಳ್ತೀನೋ ಯಾವ ಥರ ಡಿಸೈನ್ ಹೇಳ್ತಿರೋ ಅವರು ಆ ರೀತಿಯಾಗಿ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ ಅಷ್ಟೇ. ಇದ್ರ ಬದಲು ನಮಗೆ ಎಷ್ಟೊಂದು ಆರ್ಟಿಫಿಷಿಯಲ್ ನೆಲ್ಸ್ ಆಲ್ರೆಡಿ ಡಿಸೈನ್ ಆಗಿರೋದೇ ಸಿಗುತ್ತೆ. ಕಿಸ್ ಬ್ರ್ಯಾಂಡಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅವನ್ನೇ ನಾನು ತೊಗೊಂಡು ಹಾಕೋಬೋದು ಅಂತ ನನಗನ್ನಿಸ್ತು. ಬಿಕಾಸ್ ಅದಾದರೆ ನನ್ನ ಪಾರ್ಟಿ ಟೈಮ್ ಅಥವಾ ನನಗೆ ಒಂದು 3-4 ಡೇಸ್ 1 ವೀಕ್ ವೆಕೇಷನ್ ಹೋಗ್ತೀನಿ ಅಂದರೆ ಜಾಸ್ತಿ ಗ್ಲೂ ಅಪ್ಲೈ ಮಾಡಿ ಟೈಟಾಗಿ ಅಪ್ಲೈ ಮಾಡಿದರೆ ಈಸಿಯಾಗೂ ರಿಮೂವ್ ಮಾಡ್ಕೋಬೋದು ಆ್ಯಂಡ್ ಟೆಂಪ್ರವರಿನೂ ಹಾಕೋಬೋದು. ಬಟ್ ಇದು ಒಂದು ಮಾಡಿಸೋದು ಏನಪ್ಪ ಅಂತಂದರೆ 1 ಮಂತ್ 1.5 ಮಂತ್ ನೀಟಾಗಿ ಮೇಂಟೈನ್ ಮಾಡಿದರೆ 1 ಮಂತ್ ಅಂತೂ ಕಂಪ್ಲೀಟಾಗಿ ನೇಲ್ಸ್ ಸ್ಟಿಕ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಲಾಂಗ್ ಟೈಮ್ಗೆ ಮಾಡಿಸ್ಕೊಳೋದಕ್ಕೆ ಇದನ್ನು ಪ್ರಿಫರ್ ಮಾಡ್ತಾರೆ ಅನಿಸುತ್ತೆ. ಬಟ್ ಇದನ್ನು ತೆಗೆಸ್ಕೋಬೇಕು ಅಂದರೂ ಕೂಡ ಅಷ್ಟೇ, ಟ್ರಿಮ್ ಮಾಡಿಸ್ಬೇಕು, ಏನೇನೋ ಪ್ರೊಸೀಜರ್ ಇದೆ. ಸೊ ಒಂಥರ ತುಂಬಾ ಡಿಫಿಕಲ್ಟ್ ಅಂತ ನನಗೆ ಅನ್ನಿಸ್ತಾ ಇತ್ತು. ನಿಮ್ಗೇ ಗೊತ್ತಾಗುತ್ತೆ ಅಂತ ಅನಿಸುತ್ತೆ, ಯಾಕೆಂದರೆ ಇಷ್ಟು ಉದ್ದ ನೇಲ್ಸ್ ಇಟ್ಕೊಂಡು ಎಲ್ಲಿ ವಿಂಡೋದು ಬಟನ್ ತೆಗಿಬೇಕು ಅಂದರೆ ಅಥವಾ ಒಂದು ಪಿನ್ ಬಿದ್ದರೆ ಎತ್ಕೊಳೋದಕ್ಕಾಗಲ್ಲ. ಸೊ ಇಯರ್ ರಿಂಗ್ಸ್ ಇಟ್ಕೋಬೇಕಾದ್ರೆ ಪ್ರಾಬ್ಲಮ್ ಅನಿಸುತ್ತೆ. ಅಥವಾ ಇದನ್ನೇ ಹಾಕ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದರೆ ಇದೇ ರೀತಿಯಾಗಿ ಮೇ ಬಿ ಫ್ಲೆಕ್ಸಿಬಲ್ ಆಗ್ತೀವಿ ಅನಿಸುತ್ತೆ. ನನ್ನನ್ನು ಕೇಳಿದರೆ ದುಡ್ಡು ವೇಸ್ಟ್ ಮಾಡಬೇಡಿ, ನೀವು ಆರಾಮಾಗಿ ಕಿಸ್ ಬ್ರ್ಯಾಂಡಲ್ಲಿ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ ರೆಡಿ ನೇಲ್ಸ್ ಇರುತ್ತೆ, ಏನಾದರೂ ಅಕೇಷನ್ ಟೈಮಲ್ಲಿ ವೇರ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾ, ದಿಸ್ ಈಸ್ ದ ಫೈನಲ್ ಲುಕ್ ನಾನು ಈ ರೀತಿಯಾಗಿ ಮಾಡಿಸ್ಕೊಂಡಿರೋದು. ಹೋಪ್ಸ್ ನೆಕ್ಸ್ಟ್ ಟೈಮ್ ನಾನು ಈ ಥರ ಎಲ್ಲ ಅಡ್ವೆಂಚರ್ ಮಾಡೋದಕ್ಕೆ ಹೋಗಲ್ಲ ಅಂತ ಅಂದ್ಕೊತೀನಿ. ಇದು ಮೈ ಒಪಿನಿಯನ್, ಓಕೆನಾ? ಕಮ್ ಬ್ಯಾಕ್
ಫ್ರೆಂಡ್ಸ್, ಹೇಗನ್ನಿಸ್ತು ವಿಡಿಯೋ? ಇಷ್ಟ ಆಯ್ತಾ? ನೋಡಿ, ಈ ಒಂದು ಲುಕ್ ಬರಬೇಕು ಅಂತಂದರೆ ಆಲ್ಮೋಸ್ಟ್ ನಾನು ನೆನ್ನೆ ಫುಲ್ ಡೆಡಿಕೇಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ. ನಾನು ಯಾವ ಥರ ಅಂದ್ಕೊಂಡಿದ್ದೋ ಅದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿ ಬಂತು ನನಗೆ. ಕಲರಿಂಗ್ ಎಲ್ಲ ತುಂಬಾ ಇಷ್ಟ ಆಯಿತು. ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಾಳೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು ಪ್ರಿಶಾ ಅಮ್ಮ. ಏನಕ್ಕೆ ಅಂತಂದರೆ, ಗೆಸ್ ಮಾಡಿ, ವೀಸಾ ಇಂಟರ್ವ್ಯೂ ಇದೆ. ಯಾರಿಗಪ್ಪ ಅಂದರೆ ಅಮ್ಮಂಗೆ. ಸೊ ವೀಸಾ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಐ ಆಮ್ ಸೋ ಲಕ್ಕಿ. ತುಂಬಾ ಕಷ್ಟ ಅಪಾಯಿಂಟ್ಮೆಂಟ್ ಸಿಗೋದು, ಅಮ್ಮಂಗೆ ಹೇಗೋ ಸಿಕ್ಕಿದೆ. ಬಟ್ ಆದರೆ ಇದರಲ್ಲೂ ಕೂಡ ಟ್ವಿಸ್ಟ್ ಇದೆ. ನಾವು ಡೆಲ್ಲಿಗೆ ಹೋಗ್ತಾ ಇರೋದು ಜಸ್ಟ್ ಬಯೋಮೆಟ್ರಿಕ್ಗೆ, ಅಂದರೆ ಅವರು ಜಸ್ಟ್ ಫಿಂಗರ್ ಪ್ರಿಂಟ್ಸ್ ಫೋಟೋ ಕೊಡೋದಕ್ಕಷ್ಟೇ. ಮತ್ತೆ ಇಂಟರ್ವ್ಯೂ ಇರೋದು ಮುಂಬೈಲಿದೆ. ಇಂಟರ್ವ್ಯೂಗೆ ಅವ್ರನ್ನ ಮತ್ತೆ ನಾವು ಮುಂಬೈ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಒಂಥರ ಟೂ ಟೈಮ್ ನಾವು ಟ್ರಾವೆಲ್ ಮಾಡಬೇಕು, ಅದೊಂದು ಇದೆ ಡಿಫಿಕಲ್ಟ್. ಇವಾಗ ವೀಸಾ ಇಂಟರ್ವ್ಯೂ ಒಂಥರ ಸ್ಲಾಟ್ ಸಿಗೋದು ತುಂಬಾ ಟಫ್. ಅದರಲ್ಲಿ ಹೇಗೋ ಕ್ವಿಕ್ಕಾಗಿ ಚೆಂದು ಲಾಕ್ ಮಾಡಿದ್ದಾರೆ ಒಂದು ಸ್ಲಾಟ್ನ. ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಕೂಡ ಬುಕ್ ಆಗಿದೆ, ಫ್ಲೈಟ್ ಟಿಕೆಟ್ ಆಗಿರ್ಬೋದು, ಹೋಟೆಲ್ ಎಲ್ಲ ಕೂಡ ಬುಕ್ ಆಗಿದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಪ್ರಿಶಾದು ಇದು ಫಸ್ಟ್ ಡೊಮ್ಯಾಸ್ಟಿಕ್ ಫ್ಲೈಟ್ ಇಂಡಿಯಾದಲ್ಲಿ. ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ. ಗೊತ್ತಿಲ್ಲ, ಅವಳಿವಾಗ ಕ್ಯೂಟ್ ಆ್ಯಂಡ್ ನಾಟಿ ಆಗಿಬಿಟ್ಟಿದ್ದಾಳೆ. ಅವಳನ್ನ ಯಾವ ಥರ ಫ್ಲೈಟಲ್ಲಿ ಮ್ಯಾನೇಜ್ ಮಾಡ್ತೀವೋ ಗೊತ್ತಿಲ್ಲ ಅಮ್ಮ ನಾನು. ಬಟ್ ಅವಳು ಒಂಥರ ಡೀಸೆಂಟಾಗೇ ಇರ್ತಾಳೆ, ಬಟ್ ಶಿ ಇಸ್ ವೆರಿ ಆ್ಯಕ್ಟಿವ್. ಅದೇ ಅವಳಿಗೊಂಥರ ಟ್ರಾವೆಲ್ ಮಾಡೋದು, ಅವಳು ಒಂಥರ ಜಾಲಿ ಪರ್ಸನ್, ಟ್ರಾವೆಲ್ ಎಲ್ಲ ಲೈಕ್ ಮಾಡ್ತಾಳೆ. ನೋಡಬೇಕು ಯಾವ ಥರ ಇರುತ್ತೆ ಅಂತ ನಾಳೆ ಅವಳ ಜೊತೆ ಈ ಒಂದು ಜರ್ನಿ. ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಮಾರ್ನಿಂಗ್ ಫ್ಲೈಟ್ ಇದೆ, ಪ್ರಿಶಾ ಮಲ್ಕೊಂಡಿದ್ದಾಳೆ, ಅಮ್ಮ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ಮೇನಾಗಿ ಏನೇನು ಡಾಕ್ಯುಮೆಂಟ್ ಬೇಕೋ, ಸೊ ನನ್ನದೇನಿಸ್ ಬೇಕಿಲ್ಲ, ಜಸ್ಟ್ ಪಾಸ್ಪೋರ್ಟ್ ಅಥವಾ ಐ ಡಿ ಕಾರ್ಡ್ ಇದ್ದರೂ ಸಾಕು ಇಲ್ಲೇ ಫ್ಲೈ ಮಾಡೋದ್ರಿಂದ. ಬಟ್ ಆದರೆ ಅಮ್ಮಂಗೆ ಅವ್ರದ್ದು ವೀಸಾ ಇಂಟರ್ವ್ಯೂಗೆ ಏನೇನು ಬೇಕೋ ಎಲ್ಲ ಡಾಕ್ಯುಮೆಂಟ್ ಎಲ್ಲನೂ ಅವರಿಗೆ ಒಂದ್ಸಲ ಇನ್ನೊಂದ್ಸಲ ತೋರಿಸ್ಬಿಟ್ಟು ಎಲ್ಲನೂ ಅವ್ರದ್ದು ಒಂದು ಫೈಲ್ ಸಪ್ರೇಟ್ ಮಾಡಬೇಕು. ಹಾಗೆ ಪ್ರಿಶಾಗೆ ಅವಳದು ಬೇರೆ ಅಲ್ವಾ, ಅವಳು ಯು ಎಸ್ ಸಿಟಿಸನ್ ಆಗಿರೋದ್ರಿಂದ ಅವಳಿಗೆ ವೀಸಾ ಆಗಿರ್ಬೋದು, ಅವಳ ಒಂದು ಡೀಟೇಲ್ಸ್ ಎಲ್ಲನೂ ನಾನು ಸಪ್ರೇಟ್ ಮಾಡ್ಕೋಬೇಕು. ನೆನ್ನೆ ಅಷ್ಟೇ ಹೋಗಿ ಎಲ್ಲ ಪ್ರಿಂಟೌಟ್ಸ್ ಎಲ್ಲ ತೊಗೊಂಬಂದೆ, ಎಲ್ಲ ಕ್ವಿಕ್ ಕ್ವಿಕ್ ಆಗೇ ಆಯಿತು. ಈ ಥರ ಫೈಲ್ಸ್ ತೊಗೊಂಡು ಬಂದಿದ್ದೀನಿ ಅಮ್ಮಂಗೆ ಮತ್ತು ಪ್ರಿಶಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಪ್ರೇಟಾಗಿ ಮಾಡಿಡೋಣ ಅಂತ. ಸಿಪ್ ಇದೆ, ಸೊ ಒಂಥರ ಸೇಫ್ ಆಗಿರುತ್ತೆ ಅಂಡ್ ನೀಟಾಗಿರುತ್ತೆ. ಇದರಲ್ಲಿ ಡಾಕ್ಯುಮೆಂಟ್ ಅಂತೇಳಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದರಲ್ಲಿ ಕಲರ್ ಪ್ರಿಂಟೌಟ್, ರೆಗ್ಯುಲರ್ ಪ್ರಿಂಟೌಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು, ಅದನ್ನು ಮುಗಿಸ್ಕೊತೀನಿ. ಅದಾದಮೇಲೆ ಲಗೇಜ್ ಪ್ಯಾಕ್ ಮಾಡ್ಕೊಳೋಣ. ಲಗೇಜು ಅಷ್ಟೇ, ಅಷ್ಟಿಂದೇನು ಕ್ಯಾರಿ ಮಾಡೋಲ್ಲ, ಬಿಕಾಸ್ ಅಮ್ಮಂಗೆ ನನಗೆ ಎರಡು ಸುಟ್ಕೇಸ್ ತೊಗೊಂಡು ಹೋಗ್ಬೋದು. ಬಟ್ ಆದರೆ ಎಷ್ಟು ಲಗೇಜ್ ಕಮ್ಮಿ ಇಟ್ಕೊತೀವೋ ಮಗು ಇದ್ದಾಗ ಅಷ್ಟು ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಸಿಂಪಲ್ಲಾಗಿ ಅಮ್ಮ ನಾನು ಕ್ವಿಕ್ಕಾಗಿ ಏನು ಬೇಕೋ ಬೇಸಿಕ್ಕಾಗೆ ಟೂ ಡೇಸ್ಗೆ ಅಷ್ಟನ್ನೇ ಕ್ಯಾರಿ ಮಾಡ್ತೀವಿ. ಬಟ್ ನಮ್ಮ ಕ್ಯೂಟ್ ಲಿಟ್ಲ್ ಏಂಜಲ್ದೇ ಜಾಸ್ತಿ ಡಂಪ್ ಮಾಡಬೇಕಾಗಿರುತ್ತೆ, ಅಷ್ಟೊಂದು ಸ್ಟಫ್ ಇರುತ್ತೆ ಕೆಲವೊಂದು ಬೇಬಿ ಕರ್ಕೊಂಡು ಹೋಗ್ಬೇಕಾದ್ರೆ. ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ, ಈ ಒಂದು ನ್ಯೂಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾಳೆ ನಾವು ಹೋಗೋ ಡೆಲ್ಲಿ ಜರ್ನಿ ಯಾವ ಥರ ಇರುತ್ತೆ, ಅಲ್ಲಿ ಏನೆಲ್ಲ ಮಾಡ್ತೀವಿ, ಯಾವ ಥರ ವೀಸಾ ಪ್ರೋಸೆಸ್ ವರ್ಕ್ ಆಗುತ್ತೆ ಅಂತೆಲ್ಲ ನಾನು ಹಿಂದೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಲವ್ ಯು ಆಲ್. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಹಾಗೆ ಹೊಸ ಹೊಸ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್, ಬಾಯ್.